ಗ್ರೀಕ್ ದೇಶದ ತತ್ವಜ್ಞಾನಿ ಸಾಕ್ರೆಟಿಸ್ ಒಬ್ಬ ವಿಕ್ಷಿಪ್ತ ಸ್ವಭಾವದ ವ್ಯಕ್ತಿಯಾಗಿದ್ದ ಅವನ ರೀತಿ ನೀತಿ ಬಹಳಷ್ಟು ಜನರಿಗೆ ಅರ್ಥವೇ ಆಗ್ತಿರ್ಲಿಲ್ಲ ಆದ್ರೆ ಅವನು ಶಿಷ್ಯರಾಗಬೇಕು ಅಂತ ಬಂದವರು ಬಹಳ ಜನ ಅವನೊಂದು ವಿಚಿತ್ರ ಪರೀಕ್ಷೆ ಇತ್ತು ಅವನ ಬಳಿ ಯಾರಾದರೂ ಬಂದು ಶಿಷ್ಯರಾಗ್ತೀವಿ ಅಂತ ಹೇಳಿದ್ರೆ ಸಾಕ್ರೆಟಿಸ್ ಏನು ಮಾಡ್ತಿದ್ದ ಗೊತ್ತಾ ಅವ್ರ ಮನೆ ಮುಂದೆ ಒಂದು ಬಾವಿ ಇತ್ತು ಆ ಬಾವಿಯೊಳಗೆ ನೀರು ಬನ್ನಿ ಅಂತ ಹೇಳೋನು ನೀರು ನೋಡಿ ಬರ್ತಿದ್ರಲ್ಲ ಕೆಲವ್ರನ್ನ ಆರ್ಸ್ಕೊಂಡು ಉಳ್ದವ್ರನ್ನ ತಿರಸ್ಕಾರ ಮಾಡ್ತೀವಿ ಹೋಗ್ರಿ ನೀವು ಶಿಷ್ಯ ಆಗೋದು ಬೇಡ ಅಂತ ಕಳಿಸ್ಬಿಡ್ತಿದ್ದ ಬಿಡ್ತಿದ್ದ ಒಂದ್ಸಲ ಶಿಷ್ಯ ಕೇಳಿದ ಏನು ಬಾವಿಗೆ ಕಳಿಸ್ತೀವಿ ಅವ್ರನ್ನ ನೀರಲ್ಲಿ ಏನು ನೋಡೋದು ಅಂತ ಎಷ್ಟು ಇದೆ ಸ್ನೇಹಿತರೆ ಮಾತದು ಸಾಕ್ರೆಟ್ರೀಸ್ ಹೇಳ್ತಾನೆ ನಾನು ಅವ್ರು ಹೋಗಿ ಬಾವಿಯಲ್ಲಿ ನೀರು ನೋಡು ಅಂತ ಹೇಳ್ತೀನಿ ಯಾರು ನೀರಲ್ಲಿ ಓಡಾಡುವ ಮೀನುಗಳನ್ನು ಕಂಡೆ ಅಂತಾರೋ ಅವ್ರನ್ನ ಶಿಷ್ಯರಾಗಿ ತಗೊಳ್ತೇನೆ ಆದ್ರೆ ಯಾರು ತನ್ನ ಪ್ರತಿಬಿಂಬ ಕಂಡೆ ಅಂತಾರೋ ಅವ್ರನ್ನ ಓಡಿಸ್ಬಿಡ್ತೇನೆ ಯಾಕಂದ್ರೆ ಇವರಿಗೆ ಅಹಂಕಾರ ಜನ ತನ್ನನ್ನು ಬಿಟ್ಟರೆ ನೀನು ಕಾಣಿಸೋದಿಲ್ಲ ಆದ್ದರಿಂದ ಅವ್ರ ಹತ್ರ ನನಗೇನು ಕೆಲಸ ಇಲ್ಲ ಅಂತ ಇನ್ನೊಂದು ಸಲ ಅವನ ಸ್ನೇಹಿತ ಬಂದ ಸೊಕ್ರಟಿಸ್ ಹತ್ರ ಬಹಳ ಅವಸರ ಅವಸರದು ಬಂದ ಅವನ ಮುಖದಲ್ಲಿ ಆಗ್ತಿರುವಂಥ ಆತುರತೆಯನ್ನು ನೋಡಿ ಸಾಕ್ರೆಟೀಸ್ ಕೇಳಿದ ಏನಪ್ಪ ಇಷ್ಟೊಂದು ಅವಸರ ಅಂದ ಸಕ್ರೆಟೀಸ್ ಅತ್ಯಂತ ಕುತೂಹಲ ಆದ ವಿಷಯ ಹೇಳೋಕೆ ಬಂದಿದ್ದೀನಿ ಅಂದವನು ಆಗ ಸಾಕ್ರಟೀಸ್ ಶಾಂತಿ 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 ಅಂತ ಅವಸರ ಏನು ಬೇಡಪ್ಪ ಗೆಳೆಯ ನನ್ನ ಮೂರು ಪ್ರಶ್ನೆ ಇದ್ದಾವೆ ಅದು ಉತ್ತರ ಕೊಡಿ ಕೇಳ್ತೀನಲ್ಲ ಉತ್ತರ ಕೊಟ್ಟು ಆ ಮನಿನ ವಿಷಯ ಹೇಳು ಅಂದ ಸಾಕ್ರೆಟಿಸ್ ಮೂರು ಪ್ರಶ್ನೆನಾ ಯಾವ ಪ್ರಶ್ನೆ ಅಂತ ಶಿಷ್ಯ ಕೇಳ್ದ ಸ್ನೇಹಿತ ಹೌದಪ್ಪ ಮೂರು ಪ್ರಶ್ನೆ ಇದ್ದಾವೆ ಮೊದಲೇ ಪ್ರಶ್ನೆ ಈಗ ನನಗೇನು ಹೇಳಬೇಕು ಅಂತ ಬಂದಿದೆಯಲ್ಲ ವಿಷಯ ಸತ್ಯನಾ ಅದು ಅದು ಖಚಿತವಾಗಿಯೂ ಸತ್ಯ ಅಂತ ನಿಮ್ಮ ಮನವರಿಕೆ ಆಗಿದೆಯೋ ಅಂತ ಕೇಳಿದ ಸಾಕ್ರೆಟಿಸ್ ಇಲ್ಲ ಅಷ್ಟು ಖಾತ್ರಿ ಇಲ್ಲ ನನಗೆ ಇನ್ನೊಬ್ರು ಯಾರೋ ಹೇಳಿದ್ದು ಅದು ಅಷ್ಟು ಗೊತ್ತಿಲ್ಲ ಖಾತ್ರಿ ಅಂತ ಅಂತ ಆಯಿತು ಸರಿ ನೀನು ಹೇಳಬೇಕಂತಿರೋ ವಿಷಯ ಸತ್ಯನೋ ಸುಳ್ಳೋ ನಿನಗೆ ಗೊತ್ತಿಲ್ಲ ಹೋಗ್ಲಿಬಿಡು ನಾನು ಎರಡನೇ ಪ್ರಶ್ನೆ ಕೇಳು ನೀನು ಹೇಳಬೇಕಂತ ಬಂದಿದೆಯಲ್ಲ ಅದನ್ನು ಹೇಳಲೇಬೇಕೇ ಹೇಳದೆ ಹೋದರೆ ಏನಾದರೂ ತೊಂದರೆ ಆಗ್ತದ ಅಂತ ಹುಬ್ಬೇರಿಸ್ದ ಸಾಕ್ರಟೀಸ್ ಹಾಗೇನಿಲ್ಲ ಹೇಳಿದ್ರೆ ಏನೂ ತೊಂದರೆ ಇಲ್ಲ ನಿನಗೂ ಇಷ್ಟ ಆಗಬಹುದು ಖುಷಿ ವಿಷಯ ಅಂತ ಹೇಳೋಕೆ ಬಂದೆ ಅಂತ ಅಂದರೆ ನೀನು ಹೇಳೋ ವಿಷಯದ ಸತ್ಯತೆ ಬಗ್ಗೆ ಖಾತ್ರಿ ಇಲ್ಲ ಮತ್ತು ನಾನು ಕೇಳದಿದ್ದರೆ ಯಾವ ನಷ್ಟ ಇಲ್ಲ ಹೋಗ್ಲಿಬಿಡು ಮೂರನೇ ಪ್ರಶ್ನೆ ಆ ವಿಷಯ ಹೇಳೋದಕ್ಕೆ ನೀನೇ ಸರಿಯಾದ ವ್ಯಕ್ತಿನ ನಿನಗೆ ಹೇಳೋದಕ್ಕೆ ಮಾತ್ರ ಅಧಿಕಾರ ಇದೆಯಾ ಅಂತ ಕೇಳ್ದ ಅವನು ಸ್ನೇಹಿತ ತಲೆ ಕೆಟ್ಟ ಹೋಯ್ತು ಹೋಗಲಿ ಬಿಡೋ ಮರಯ ನಾನೇನು ಹೇಳೋದಿಲ್ಲ ಅಂತ ಹೋಗ್ಬಿಟ್ಟ ಇದು ಘಟನೆ ತಮಾಷೆ ಅನಿಸ್ಬೋದು ಸ್ನೇಹಿತರೆ ಇದು ಇಡೀ ಪ್ರಪಂಚದಾದ್ಯಂತ ಪ್ರಸಿದ್ಧವಾದಂಥದ್ದು ತ್ರೀ ಗೋಲ್ಡನ್ ಗೇಟ್ಸ್ ಅಂತ ನಾವು ಮಾತಾಡುವಾಗ ಮಾತಾಡೋದಕ್ಕಿಂತ ಮೊದಲು ನಮ್ಮ ಮಾತುಗಳು ಮೂರು ಮಹಾದ್ವಾರಗಳ ನಡುವೆ ಹಾಯಿಸಿ ಹೋಗ್ಬೇಕಂತೆ ಬಂಗಾರದ ಮಹಾದ್ವಾರಗಳು ಅದರೊಳಗೆ ಹಾಯ್ದು ಹೋಗಬೇಕು ಆ ಮೂರಲ್ಲೂ ಹಾಯ್ದು ಹೋದರೆ ಮಾತ್ರ ಮಾತಾಡಿದರೆ ಮಾತಾಡಬೇಡಿ ಮೊದಲನೇದು ಮೂರು ಪ್ರಶ್ನೆ ಕೇಳ್ಕೋಬೇಕು ನಾವು ಮಾತಾಡಬೇಕಾದ್ರೆ ಮೊದಲೇದ್ದು ನಾ ಹೇಳುವಂಥ ಮಾತು ಸತ್ಯನ ಖಾತ್ರಿನಾದು ಗೊತ್ತಿದೆಯಾ ಅಥವಾ ಬರೀ ಊಹಾ ಊಹನ ಮೊದಲೇ ಪ್ರಶ್ನೆ ಎರಡನೇದು ಅದು ಸತ್ಯ ಇದ್ದರೂ ಕೂಡ ಹೇಳೋ ಅವಶ್ಯಕತೆ ಇದೆಯಾ ಏ ನೀವೇನು ಪ್ರೆಸ್ ರಿಪೋರ್ಟ್ರಾ ಹೇಳಬೇಕದನ್ನು ಹೇಳೋ ಅವಶ್ಯಕತೆ ಇದೆಯಾ ಆಮೇಲೆ ಮೂರನೇ ಪ್ರಶ್ನೆ ಅದನ್ನು ಹೇಳೋದಕ್ಕೆ ನೀವೇ ಅಧಿಕಾರಿನ ಸರಿಯಾಗಿ ನಿಮ್ಮ ಮಾತ್ರ ಹೇಳೋ ಅಧಿಕಾರ ಇದೆಯಾ ಸುಮ್ಮನೆ ಕತೆ ಕಟ್ತೀರ ಈ ಪ್ರಶ್ನೆಗಳಿಗೆ ಮೂರು ಪ್ರಶ್ನೆಗಳಿಗೆ ಉತ್ತರ ಹೌದು ಅಂತ ಆದರೆ ಖಂಡಿತವಾಗೂ ಹೇಳಿ ಇಲ್ದಿರಿ ಸುಮ್ಮನೆ ರೀ ಮಾತಾಡಬೇಡಿ ದಯವಿಟ್ಟು ಗಮನಿಸಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಅನೇಕ ಬಾರಿ ಅನಾವಶ್ಯಕವಾಗಿ ಮಾತಾಡಿ ತೊಂದರೆಗೆ ಹಾಕ್ಕೊಳ್ತೀವಿ ನಾವು ಮಾತಾಡುವ ಮಾತುಗಳಲ್ಲಿ ತೂಕ ಇರಬೇಕು ಅಂದರೆ ಈ ಸಾಕ್ರೆಟಿಸನ ಮೂರು ಪ್ರಶ್ನೆಗಳಿದ್ದಾವಲ್ಲ ಮಾತು ಸತ್ಯವೇ ಎರಡನೇದು ಅದು ಹೇಳಲೇಬೇಕೆ ಮೂರನೇದ್ದು ಹೇಳೋದಕ್ಕೆ ನೀವು ಸರಿಯಾದ ಅಧಿಕಾರಿಯನ ಅಂತ ವಿಚಾರ ಮಾಡಿ ಮಾತಾಡಿದ್ರೆ ಮಾತು ತೂಕ ತಪ್ಪಲ್ಲ